fact, it is said of certain preparation. In fact, it is the greatest trial lawyer on the original side of the Calcutta High Court. But that is the only decision that is patient. That is the crime. At the end of the day, as Mr. Palkhivala, the lawyer must have his chronology of events, list of dates. And that's very important. His expression has to be concise and precise. And poetry, reading poetry, makes us on its own. Otherwise, it will be confidence that reminds me of another humor. It was Justice Venkatraya's court, a former colleague from our own office, when senior was not present, when the matter was listed, or not knowing what it is, asked for an adjournment. Time to file objections to the act. ಹಾಗೂ ನಮ್ಮ ಕಾನೂನಿನ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಂಡಾಗ ಒಬ್ಬ ಎಮಿನೆಂಟ್ ಲಾಯರ್ ಅಂದರೆ ಒಬ್ಬ ಒಳ್ಳೆಯ ವಕೀಲರಾಗಿ ನಾವು ಹೊರಹೊಮ್ಮಲು ಸಾಧ್ಯ ಅಂತ ತಮ್ಮ ಅಮೂಲ್ಯವಾದ ಮಾತುಗಳನ್ನು ನಮ್ಮ ಜೊತೆ ಇವತ್ತು ಒಂದು ಉಪನ್ಯಾಸದ ಒಂದು ಕಾರ್ಯಕ್ರಮದಲ್ಲಿ ಹಂಚಿಕೊಂಡಂತಹ ಹಿರಿಯ ನ್ಯಾಯವಾದಿಗಳಾದ ಶ್ರೀ ಸುದೇಶ್ ಪೈಸಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವಕವಾದಂತಹ ಧನ್ಯವಾದಗಳು. On the most essential and need of the hour, the professional equipment and conduct. The other day when Mr. Mahendranath and his team had met me in my chamber to invite me to this lecture, he went to Advocates Bar Association Avasa Kattadadalli ಪ್ರಪ್ರಥಮ ಬಾರಿಗೆ ಈ ಒಂದು ಉಪನ್ಯಾಸ ಸರಣಿಯನ್ನು ಕೈಗೊಂಡು ಅದರಲ್ಲೂ ಪ್ರೊಫೆಷನಲ್ ಎಕ್ವಿಪ್ಮೆಂಟ್ ಮತ್ತು ಕಾಂಟ್ಯಾಕ್ಟ್ ಅನ್ನೋ ಒಂದು ವಿಷಯದ ಬಗ್ಗೆ ಅತ್ಯುನ್ನತ ಪ್ರಾಜ್ಞ ಅನುಭವಿ ಉಪನ್ಯಾಸಕರನ್ನು ಕರೆಸಿ ಇಲ್ಲಿ ಒಂದು ಉಪನ್ಯಾಸವನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಬಳ್ಳಾರಿ ಜಿಲ್ಲಾ ವಕೀಲರ ಸಂಘದ ಸದಸ್ಯರುಗಳಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಅಪ್ರತ್ಯಕ್ಷವಾಗಿ ರುವಾರಿಗಳಾದಂತಹ ಹಾಗೂ ಈ ಸಭಾಂಗಣದಲ್ಲಿ ನೆರೆದಿರತಕ್ಕಂಥ ಎಲ್ಲ ವಕೀಲರ ಸಂಘದ ಹಿರಿಯ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಮತ್ತೆ ನಾನೀಗ ಮಾತಾಡಬೇಕಂದ್ರೆ ಉಪನ್ಯಾಸಕರು ಮಾತಾಡಿದ್ದನ್ನು ಬಿಟ್ಟು ಮತ್ತೆ ನನಗೆ ಪೈಪೋಟಿಯಾಗಿ ಮಾತಾಡಿದ್ದ ವಿನಯವನ್ನ ಬಿಟ್ಟು ಬೇರೆ ಮಾತಾಡಬೇಕು. ಅದಕ್ಕೆ ಈಗಾಗಲೇ ಟೈಮ್ ಬೇರೆ ಆಗ್ತಾ ಇದೆ. ಹಾಗಾಗಿ ವಕೀಲರ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಮತ್ತು ಈ ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂತಹ ಗೌರವಾನ್ವಿತ ಸುದೀಶ್ ಪೈ ರವರಿಗೂ ಮತ್ತು ಈ ಸಭಾಂಗಣದಲ್ಲಿ ಆಗಿರತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಸಹೋದರ ಸಹೋದರಿ ನ್ಯಾಯಾಧೀಶರುಗಳಿಗೂ ಗೌರವಾನ್ವಿತ ವಕೀಲರುಗಳಿಗೂ ಮತ್ತೊಮ್ಮೆ ನಮಿಸುತ್ತಾ ನಾನು ಹೇಳೋದಿಷ್ಟೇ, ಪ್ರೊಫೆಷನ್ಗೆ ಬಂದಿದ್ದೇನೆ. ಜಡ್ಜಸ್ಸು, ವಕೀಲರು, ನಾವೆಲ್ಲ ಸ್ಟೇಕ್ ಹೋಲ್ಡರ್ಸು ಇಲ್ಲಿ ಅನಿವಾರ್ಯ ಕಾರಣದಿಂದ ಯಾಕೆಂತಂದರೆ ನಾವು ಜೂನಿಯರ್ಗಳಾಗಿ ಸೇರಿಕೊಂಡಾಗ ನಾವು ಕೇಳಿದಂತಹ ಹೆಸರುಗಳು ಸುಂದರಸ್ವಾಮಿ ಆಗಿರ್ಬೋದು, ಜೈರಾಮ್ ಆಗಿರ್ಬೋದು, ಎಸ್ ವಿ ಎಂಟ್ ಕೋ ಆಗಿರ್ಬೋದು, ಇಂಥ ಕಂಪನಿಗಳು ಅವತ್ತೊಂದು ಏನೋ ಒಂದು ಗೋಲ್ಡನ್ ಈರಾ ಇತ್ತು. ಚೆನ್ನಾಗಿ ಗೈಡ್ ಮಾಡ್ತಿದ್ರು, ಮತ್ತೊಂದು ಮಾಡ್ತಿದ್ರು, ಎಲ್ಲ ರೀತಿಯ ಎನ್ಕರೇಜ್ ಮಾಡ್ತಿದ್ರು. ಕಾಲಕ್ರಮೇಣ ಅದು ಸ್ವಲ್ಪ ನಶಿಸ್ತಾ ಹೋಯ್ತು. ಈಗ ಯಾವುದೇ ಸೀನಿಯರು ಜೂನಿಯರ್ಗೆ ತೊಡೆ ಮೇಲೆ ಕೂರಿಸ್ಕೊಂಡು ಹೇಳುವಂಥ ಪ್ರವೃತ್ತಿ ಇಲ್ಲವೇ ಇಲ್ಲ. ಹಾಗೆ ಜೂನಿಯರ್ ಏನು ಕಲಿತಾರೆ ಅದೇ ಆಗೋಗಿದೆ.
ಅದೇ ವಾಸ್ತವಿಕತೆ ಆಗೋಗಿದೆ. ಅದು ಸ್ವಲ್ಪ ಬಿಡಬೇಕು. ಮತ್ತೆ ಈ ನಮ್ಮ ಒಂದು ವೃತ್ತಿಗೆ ವಕೀಲರಾಗಿರ್ಬೋದು ನಾವು ಅಥವಾ ಜಡ್ಜಸ್ ಆಗಿರ್ಬೋದು, ನಾವೇ ಜಡ್ಜಸ್ ಅಂದ್ರೆ ಎಲ್ಲ ಕಲ್ತ್ಬಿಟ್ಟಿದ್ದೀವಿ ಅಂತಲ್ಲ, ನಾವು ಜಡ್ಜಸ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಈ ಒಂದು ವೃತ್ತಿಗೆ ಯಾವ ರೀತಿ ನಮ್ಮ ನಮ್ಮ ಜವಾಬ್ದಾರಿಯಂತಹ ಸೇವೆಗಳನ್ನ ಸಲ್ಲಿಸ್ಬೇಕು ಅನ್ನೋದನ್ನ ನಮಗೇನಾದ್ರೂ ತಿಳ್ಕೊಳಕ್ಕೆ ಇಷ್ಟ ಇದ್ರೆ, ಮತ್ತೆ ಈ ವೃತ್ತಿಯಲ್ಲಿ ನಾವು ಶ್ರೇಯಸ್ಸನ್ನ ಕಾಣಬೇಕು ಅಂತಿದ್ರೆ, ನಾನು ಒಂದು ಎಲ್ಲ ಗೌರವಾನ್ವಿತ ಅದರಲ್ಲೂ ಕಿರಿಯ ವಕೀಲರಲ್ಲಿ ಮನವಿ ಮಾಡ್ಕೊಳ್ಳೋದು, ಇದೇ ಉಪನ್ಯಾಸಕರಿಂದ ಬರೆಯಲ್ಪಟ್ಟಂತಹ ಲೆಜೆಂಡ್ಸ್ ಇನ್ ಲಾ ಅಂತ ಒಂದು ಪುಸ್ತಕ ಇದೆ. ಅದಕ್ಕಾಗಲೇ ಸೆಕೆಂಡ್ ಎಡಿಷನ್ ಪ್ರಾರಂಭ ಆಗಿದೆ ಅಂತ ಹೇಳಿದ್ರು ನಾನಾಗಲೇ ಕೇಳಿದಾಗ. ಉತ್ತಮ ಪುಸ್ತಕ, ಪ್ರೊಫೆಷನ್ನ ಘನತೆ, ನಮ್ಮ ವಕೀಲ ವೃತ್ತಿಯ ಘನತೆ ಅಲ್ಲಿ. ಆ ವಕೀಲ ವೃತ್ತಿನಲ್ಲಿ ವಕೀಲರಾದವ್ರು ಏನ್ ಮಾಡ್ಬೇಕು, ಜಡ್ಜಸ್ ಆದವ್ರು ಏನ್ ಮಾಡ್ಬೇಕು, ಇದನ್ನೆಲ್ಲ ತಿಳಿಸ್ಕೊಡುತ್ತೆ ಆ ಪುಸ್ತಕ. ದಯಮಾಡಿ ಓದಿ. So I was wondering, sir, what is the topic? I was very curious to know what is the topic. Then when I saw the topic, then I outrightly told Mr. Mahendranath that this is the topic which is the need of the hour. In fact, we are all aware that nowadays we don't have much time. I don't know for what reason. Even from 1947 to pre-independence or even till today, a day consisted only of 24 hours from sunrise to sunset. But I don't know why we are running ahead of time, in the sense nobody has time for thinking, to stop, to pause, to see what is happening around. We are all in the rat race, either for success or either for money or whatever, for their personal gains. But if we just pause and think for a minute, you will definitely do rather 10 times better. It's only that you need to pause. Whether you pause deliberately or the circumstances make you to pause, but the result definitely will be very, very fruitful. But unfortunately, people don't have time for whatever reason, to the best of their knowledge. But anyways, what is happening is, normally there used to be a small jokingly they used to say, to become a very successful advocate, you should know the law very well, or you should know the judge very well. So nowadays what is happening is, people are trying to do the second part, which is not correct. So we should know the law. Now Mr. Pai told us all these things. In fact, I should just tell one instance. In the autobiography of Mr. Chagla, his senior was Jinnah, Muhammad Ali Jinnah. And there, even though his senior had so many briefs, after Mr. Chagla became independent, I think for many years he did not have a brief. If I am right, it is some 6 years or so. Leaving the profession. And even if his senior was seeing him that he didn't have a brief, he did not help him. And he did not help him for the main reason that he wanted Chagla to gain the brief rather than somebody giving it to him. Though he was his senior, though the relationship was very good amongst them, they didn't do that. See, that was the kind of ethics and conduct that was there in the profession. But unfortunately now, see, it's still not, we are, nothing has happened yet. We have lot of scope and, you know, time for gaining that, regaining all those values. But only thing is, we need to again pause and think and re-introspect ourselves so that you know, where we are, what we can give back to the society, and what we are leaving to the next future generations. Because you all know now there is a lot of water scarcity and all that. Why this has happened? Because only of the greed of the people. And it's high time that now, if we are not opening our eyes and if we are not introspecting, then a day will definitely come where
some WhatsApp video where God has triggered now, and if you don't stop, then God only has to save us. And it's so fortunate that Pallari Power has got such a good speaker today, and he has shared his valuable insights and also his rich experience rubbing shoulders with all stalwarts in the field. If you just hear those names itself, that is a big thing, but if you work with them, I think it's a very fortunate thing to happen for any lawyer, because Fali Nariman and Dastri and all that, you can only read. We didn't have even an occasion to see them in life, but if somebody like Mr. Pai has worked with them and had an occasion to interact with them, and you know, liaison with them, then what more is required? So once it is often said that sanyasiyo savasinda kedatara, the reverse also is correct. If you are in the company of good people, then definitely you will also strive and live up to the expectation. With this, actually we are running short of time. It's already lunch hour, so I'll not take much time. I once again thank Mr. Pai for taking out time and being here in this hot summer. And thank you very much for giving me an opportunity. Abu High Court na designated senior advocate Abu Kyata Naya Shastra Guru Lake Kurwana Samanasri Sudish Pai Sahibre Adirityagi ನಮ್ಮ ಸಂಘದ ಹಿರಿಯ ಸದಸ್ಯರಾದ ಸಮನ್ವಯ ಶ್ರೀ ಮಹೇಂದ್ರನಾಥ್ ಸರ್ ಅವರೇ, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳೇ ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರುಗಳೇ, ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.